ತೋರುವುದು ದೋಷೆ ಕೊನ ಯಾರ ಕೇಳಿಯೇನ ಮಾಡ್ಬೆ ತೋರುವುದು ದೋಷೆ ಕೊನ ಯಾರ ಕೇಳಿಯೇನ ಮಾಡ್ಬೆ ತೋರುವುದು ದೋಷೆ ಕೊನ ನರಿಗಳಲ್ಲಿ ಕೂಗುತ್ತಿಹವು ಬಿರುಬಿನಿಂದ ಗಾಳಿ ಬೀಸಿ ಚಂದ್ರಜ್ಞ ನರಿಗಳಲ್ಲಿ ಕೂಗುತ್ತಿಹವು ಬಿರುಬಿನಿಂದ ಗಾಳಿ ಬೀಸಿ ಕರುಗಳನ್ನು ಹೊಡ್ಲಿ ಕೂಡಲು ಪರಿಯದೇನು ತಿಳಿಯದಾಯ್ತೆ ತೋರುವುದು ದೋಷೆ ಕೊನ ಯಾರ ಕೇಳಿಯೇನ ಮಾಡ್ಬೆ ತೋರುವುದು ದೋಷೆ ಕೊನ ಸಹೋದರ ಗೊರಮಾದ ದೂತತಿಯು ದಾರಿಯಲ್ಲಿ ಕೂಕುತ್ತಿಹುದು ಗೋರಮಾದ ದುದ್ದಾತತಿಯು ದಾರಿಯಲ್ಲಿ ಕೂಕುತ್ತಿಹುದು ಪರಿ ಮುರುಗ ಅಡ್ಡ ಬರಲು ಬಾರಿ ಮುರುಗ ಹಣ್ಣ ಬರಲು ಬರಿಯದೇನು ತಿಳಿಯದಾಯ್ತೆ ಬರಿಯದೇನು ತಿಳಿಯದಾಯ್ತೆ ತೋರುವುದು ದೋಷೆ ಕೊನ ಯಾರ ಕೇಳಿ ಏನ ಮಾಡ್ದೆ ತೋರುವುದು ದೋಷೆ ಕೊನ ಸಹೋದರ ಅಣ್ಣ ನಿನ್ನೆಯ ದಿನ ನನಗೊಂದು ದುಸ್ವಪ್ನವಾಗಿತ್ತು. ವಿಹಾರಾರ್ಥವಾಗಿ ಹೋಗುತ್ತಿರುವಾಗ ಬಹುದೂರದಲ್ಲಿ ಒಂದು ಶಬ್ದವು ಕೇಳಿಬಂದಿತ್ತು. ನಾನು ಆ ಕೂಗನ್ನೇ ಹಿಂಬಾಲಿಸುತ್ತಾ ಓಡಿದನು, ಬಹುದೂರ ಓಡಿದನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ವಸ್ತ್ರಹೀನನಾಗಿ, ಮಗು ಭರತ ನನ್ನನ್ನು ಕಾಪಾಡಲಾರದೆ ಹೋದೆ ಎಂದು ಕೂಗಿಕೊಂಡು ಆಗ ಶತ್ರುಘ್ನ ಆಗ ನಮ್ಮ ತಂದೆಯನ್ನು ಕಾಪಾಡಲೇಬೇಕು ಎಂದು ಓಡಿದನು, ಬಹುದೂರ ಓಡಿದನು. ಅಷ್ಟರಲ್ಲಿ ವಿಧಿ ಕೈಯಿಂದ ಬಿಡಿಸಿಕೊಳ್ಳಲಾರದೆ ಶತ್ರುಘ್ನ ವಿಧಿ ಕೈಯಿಂದ ಬಿಡಿಸಿಕೊಳ್ಳದೆ ಪೂಜ್ಯ ಜನಕನು ಕಣ್ಮರೆಯಾದನು, ಶತ್ರುಘ್ನ ಕಣ್ಮರೆಯಾದನು. ಅನಂತರ ಎಚ್ಚರವಾಗಿತ್ತು. ಕಣ್ಬಿಟ್ಟು ನೋಡುವುದೊಳಗೆ ಎಲ್ಲವೂ ಶೂನ್ಯ. ಕಾರಣವೇನಿರುವುದು ಸಹೋದರ? ಅಣ್ಣ, ಏನಿದಣ್ಣ ಈ ನಾಚಕುನ ಅರಮನೆಯೋಳು
ಜನರು ಮರುಗೋತಿ ಹರು ಮನದೇ ನಾ ಜನರು ಮರುಗೋತಿ ಹರು ಮನದಿ ತ್ವರಿತ ತಿಳಿಯದು ನಿದಣ್ಣ ಇನಸಗುಣ ಅರಮನೆಯೋಳು ಕಾಕ ಧ್ವನಿಯು ಭೀಕರದಲ್ಲಿ ಅಣ್ಣ ಕಾಕ ಧ್ವನಿಯು ಭೀಕರದಲ್ಲಿ ಅಣ್ಣ ಕಾಕ ಧ್ವನಿಯು ಭೀಕರದಲ್ಲಿ ಶೋಕವಿದೆ ನಿದು ಈ ಪರಿ ತೋರ್ಬೋದು ಕವಿದೆ ನಿದು ಈ ಪರಿ ತೋರ್ಬೋದು ಏನಿದಣ್ಣ ಇನ್ನ ಚಲ್ಕುನ ಅರಮನೆಯೋಳು ಅಣ್ಣ ಶತ್ರುಘ್ನ ಶಾಂತನಾಗು ಅಣ್ಣ. ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ಒಂದು ತಂದದ್ದುಕೊಂಡು ವ್ಯಥೆ ಪಡ್ತಿರುವೆ. ನೀನು ಹೇಳಿದ್ದ ಹಾಗೆ ಯಾವ ಅಮಂಗಳಕ್ಕಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ ಅಣ್ಣ. ನಾವು ಈಗಲೇ ಪುರ ಪ್ರವೇಶ ಮಾಡಿದರೆ ವಿಷಯವೆಲ್ಲವೂ ತಾನಾಗಿಯೇ ತಿಳಿಯುವುದು ಅಣ್ಣ. ನಿಜ ಸಹೋದರ. ಸಹೋದರ ಅಣ್ಣ, ನಿನ್ನೆಯ ದಿನ ದೂತನು ರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವ ಎಂಬುದಾಗಿ ತಿಳಿಸಲು ನಮ್ಮ ಮಾವನರ ಪಟ್ಟಣಕ್ಕೆ ಬಂದಿದ್ದನಲ್ಲವೆ. ಆದರೆ ನಮ್ಮ ಅಯೋಧ್ಯ ನಗರದಲ್ಲಿ ಯಾವ ತಳಿರು ತೋರಣಗಳ ಅಲಂಕಾರವಾಗಲಿ ಯಾವುದೇ ಮಂಗಳಕರ ಶಬ್ದಗಳಾಗಲಿ ಕೇಳಿ ಬರುತ್ತಿಲ್ಲ. ಹೌದು ಅಣ್ಣ. ಶತ್ರುಘ್ನ ಅಣ್ಣ, ಯಾವ ಸುಮಂಗಳಿಯರಾಗಲಿ ಸುವಾಸಿನಿಯರಾಗಲಿ ಯಾರೊಬ್ಬರೂ ಕಾಣುತ್ತಿಲ್ಲ. ಶತ್ರುಘ್ನ, ಈ ಅಯೋಧ್ಯವನ್ನು ನೋಡುತ್ತಿದ್ದರೆ ಕಾಗೆ ತುದ್ದಾಗಿ ಸ್ಮಶಾನದಂತೆ ಭಾಷವಾಗುತ್ತಿರುವ ಶತ್ರುಘ್ನ. ಶತ್ರುಘ್ನ ಅಣ್ಣ, ಇದಕ್ಕನುಗುಣವಾಗಿ ಅಣ್ಣ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಸುಸಂದರ್ಭದಲ್ಲಿ ಏನೋ ಒಂದು ವಿಧವಾದ ನನ್ನ ಮನಸ್ಸು ವ್ಯಸನವು ಬೇಸರವು ಭೀತಿಯು ಉಂಟಾಗುತ್ತಿರುವಂತೆ ಕಾಣುತ್ತಿರುವುದಲ್ಲ. ಕಾರಣವು ಏನಿರುವುದು ಸಹೋದರ? ನಡಿ ಅಣ್ಣ, ಮುಂದಿಟ್ಟ ಹೆಜ್ಜೆಯನ್ನು ಹಿಂತೆಗೆಯುವುದು ಬೇಡ. ಹಣೆಯ ಬರಹಾಳಿಸಿತು ಹಣೆಯ ಬರಹಾಳಿಸಿತು ಪ್ರಾಣೇಶ್ವರ ಪ್ರಾಣೇಶ್ವರ ಹಣತೆ ಆರಿತು
ಹಾಳಾದ ಮಂದಿರೆಯ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಅರಿಶಿನ ಕುಂಕುಮದ ಸೌಭಾಗ್ಯವನ್ನು ನನ್ನ ಕೈಯಾರೆ ನಾನೇ ಅಳಿಸಿಕೊಂಡೆನು. ಅಯ್ಯೋ ದೈವವೇ, ಏನಿದು ನಿನ್ನ ಲೀಲೆಯೋ, ಏನಿದು ನಿನ್ನ ಲೀಲೆ. ಸಹೋದರ, ದಿನನಿತ್ಯವು ಸಂತೋಷ ಸಾಗರದಲ್ಲಿ ರಾರಾಜಿಸುತ್ತಿರುವ ಮಾತೆಯ ಹಂತಪುರ ಇಂದು ಈ ರೀತಿ ದುಃಖಮಯವಾಗಿ ಕಾಣುತ್ತಿರುವುದಲ್ಲ. ಹೌದು ಅಣ್ಣ, ಕಾರಣವೇನಿರುವುದು ಸಹೋದರ? ಅದಕ್ಕನುಗುಣವಾಗಿ ಮಾತೆಯು ಮೌನದಿಂದಿರುವುದು. ಅಮ್ಮ ಜನನೇ ನಮಸ್ಕರಿಸಿದನು. ಮಕ್ಕಳಿರ, ನಿಮಗೆ ಮಂಗಳವಾಗಲಿ. ಮೇಲೆ ಹೇಕಮ್ಮ ಮೌನದಿಂದಿರುವೆ? ಹೇ, ನಿನ್ನ ದುಃಖಕ್ಕೆ ಕಾರಣವೇನು? ಅದು ಅಲ್ಲದೆ ಸದಾ ನಮ್ಮ ಮಂದಿರದಲ್ಲಿ ಇರುತ್ತಿದ್ದ ಜನಕನೆಲ್ಲಮ್ಮ ಕಾಣುತ್ತಿಲ್ಲ. ಜನಕ 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 ಎಲ್ಲಮ್ಮ ಜನಕನು ಕಾಣುತ್ತಿಲ್ಲ. ರಾಮ ಲಕ್ಷ್ಮಣರೆಲ್ಲಮ್ಮ ಸೀತಾ ಮಾತೆಯಲ್ಲಮ್ಮ. ಹೇಕಮ್ಮ ಮೌನದಿಂದಿರುವೆ? ನಿನ್ನ ದುಃಖಕ್ಕೆ ಕಾರಣವೇನು? ಅದು ಅಲ್ಲದೆ ಸದಾ ನಿಮ್ಮ ಮಂದಿರದಲ್ಲೇ ಇರುತ್ತಿದ್ದ ಜನಕನೆಲ್ಲಮ್ಮ ಕಾಣುತ್ತಿಲ್ಲ. ಇನ್ನೆಲ್ಲಿಯ ಜನಕನಪ್ಪ? ನಿಮ್ಮ ಜನಕನು ಸ್ವರ್ಗಸ್ಥರಾದರು ಮಕ್ಕಳಿರ. ಜನಕ ಜನಕ, 60,000 ವರ್ಷಗಳ ಕಾಲ ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಂಡು ರಾಜ್ಯ ಭಾರ ಮಾಡುತ್ತಿದ್ದ ನಿಮಗೆ ಅನೇಕ ಕಾಲ ಮಕ್ಕಳಿಲ್ಲದೆ ಪುತ್ರ ಕಾಮಿಷ್ಠಿ ಯಾಗವನ್ನು ಮಾಡಿ ಕೆಚ್ಚದೆ 4 ಪುತ್ರರನ್ನು ಪಡೆದು ನಿಮ್ಮ ಮರಣ ಕಾಲದಲ್ಲಿ ಪಾಪಿ ಭರತ ಶತ್ರುಘ್ನರಿಲ್ಲದ ಸಮಯದಲ್ಲಿ ನಮ್ಮನ್ನಗಲಿ ಪರಲೋಕವಾಸಿ ಆದಿಯ ತಂದೆ ಈ ಪಾಪಿ ಭರತ ಶತ್ರುಘ್ನರ ಅಪರಾಧವನ್ನು ಮನ್ನಿಸು. ಜನಕ, ಅಪರಾಧವನ್ನು ಮನ್ನಿಸು.
ಅಮ್ಮ, ತಂದೆಯವರ ಮರಣಕ್ಕೆ ಕಾರಣವೇನು ತಾಯಿ? ಏನೆಂದು ಹೇಳಲಿ ಮಗನೇ? ನಿಮ್ಮ ತಂದೆಯವರ ಮರಣಕ್ಕೆ ನಾನೇ ಕಾರಣಳು ಕಂದ. ಏನು, ತಂದೆಯವರ ಮರಣಕ್ಕೆ ನೀನು ಕಾರಣಳೆ? ಹೌದು ಮಗನೇ. ಅದು ಹೇಗಮ್ಮ? ಹೇಳುವೆನು ಕಂದ. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ ಎರಡು ವರಗಳನ್ನು ಕೊಟ್ಟಿದ್ದರು. ಆ ವಿಷಯವನ್ನು ನಾನು ಸ್ವತಃ ಕೇಳಲ್ಪಟ್ಟಿದ್ದೇನಮ್ಮ. ಆ ವರಗಳನ್ನೇ ನಿಮ್ಮ ತಂದೆಯ ಬಳಿಯಲ್ಲಿ ಕೇಳಿಕೊಂಡೆನು ಮಗನೇ. ಏನೆಂಬುದಾಗಿ ಕೇಳಿಕೊಂಡೆ ತಾಯಿ? ಒಂದನೇ ವರಕ್ಕೆ ರಾಮಚಂದ್ರನಿಗೆ ನಡೆಯಬೇಕಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟಾಭಿಷೇಕವಾಗಬೇಕೆಂದಲೂ ಕೇಳಿಕೊಂಡೆ. ಎರಡನೇ ವರಕ್ಕೆ ರಾಮಚಂದ್ರನು ನಾರ್ಮುಡಿಯನ್ನುಟ್ಟು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದಲೂ ಕೇಳಿಕೊಂಡೆ. ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮನಡುಗೂಡಿ ಲಕ್ಷ್ಮಣ ಸೀತಾ ಎಲ್ಲರೂ ನಾರ್ಮುಡಿಯನ್ನುಟ್ಟು ಅರಣ್ಯ ವಾಸಕ್ಕೆ ಹೊರಟು ಹೋದರು. ಯಾರು ಮಾತನಾಡುತ್ತಿರುವುದು? ಯಾರು ಮಾತನಾಡುತ್ತಿರುವುದು? ನನ್ನ ತಾಯಿಯಾದ ಕೈಗೆ ಅಲ್ಲವೇ ಈ ಅಯೋಧ್ಯವನ್ನೇ ಸತ್ಯ ಧರ್ಮದಿಂದ ಪರಿಪಾಲನೆ ಮಾಡುತ್ತ ದಶರಥ ಚಕ್ರವರ್ತಿಯ ಧರ್ಮಪತ್ನಿಯೇ? ಅನುಮಾನವೇ? ಇಲ್ಲ ಇಲ್ಲ, ಇದ್ಯಾವುದೋ ಪಿಚಾತಿಯ ಪ್ರತಿರೂಪವೇ ಇರಬೇಕು. ಭರತ ಅಮ್ಮ, ಅಮ್ಮ, ಆಕಾಶದಲ್ಲಿ ಕೋಟಿ ಕೋಟಿ ನಕ್ಷತ್ರಗಳ ಮಿನಿಗುವ ಹುಣ್ಣಿಮೆಯ ಚಂದ್ರನಂತೆ ಈ ನಿನ್ನ ಮುಖ ಕಮನದಲ್ಲಿ ರಾರಾಜಿಸುತ್ತಿರುವ ಹಾ ಸಿಂಧೂರ ತಿಲಕವನ್ನು ನೀನೇ ನಿನ್ನ ಕೈಯಾರೆ ಅರಿಸಿ ಹಾಕಿದೆಯ ತಾಯಿ? ಸದಾ ಮುತ್ತೈದೆ ಮಂಗಲವಾಗಿ ಶಬ್ದ ಮಾಡುತ್ತಿದ್ದ ಹಾ ನಿನ್ನ ಕೈ ಬಳೆಗಳನ್ನು ನೀನೇ ಕೆಚ್ಚಿ ಹಾಕಿದೆಯ ತಾಯಿ? ಅಯೋಧ್ಯ ಹರಮನೆಯಲ್ಲಿ ರಾಜಲಕ್ಷ್ಮಿಯರಂತೆ ಬೆಳಕುತ್ತಿದ್ದ ಹಾ ಸಿಂಧೂರ ತಿಲಕವನ್ನು ನೀನೇ ನಿನ್ನ ಕೈಯಾರೆ ಹಾಳು ಮಾಡಿಕೊಂಡೆಯಲ್ಲಮ್ಮ. ಕುಮಾರ, ಆಗಿದ್ದೆಲ್ಲವೂ ಆಗಿ ಹೋಯಿತು ಮಗನೇ. ಇನ್ನು ಮೇಲಾದರೂ ಪಟ್ಟಾಭಿಷಕ್ತನಾಗಿ ಸಿಂಹಾಸನವನ್ನೇರಿ ರಾಜ್ಯಪಟ್ಟವನ್ನು ಕಟ್ಟಿಕೊಂಡು ಸಂತೋಷದಿಂದ ರಾಜ್ಯಭಾರವನ್ನಾಳು. ಕುಲಪಾತಕಿ, ನಾನು ನಿನ್ನ ಉದರದಲ್ಲಿ ಜನಿಸುವುದಕ್ಕಿಂತ ನೀನು ಭಂಜೆಯಾಗಿ ಉಳಿದಿದ್ದರೆ ಇಂದು ಈ ಜಗತ್ತು ಅಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದಿಂದ ಕಲ್ಯಾಣವಾಗುತ್ತಿತ್ತು. ಕುಮಾರ, ಪತಿಯನ್ನು ಪರಲೋಕವಾಸಿಯಾಗಿಸಿ ಪುತ್ರನನ್ನು ಪರದೇಶಿಯಾಗಿಸಿ ಅನ್ಯಾಯದಿಂದ ಈ ಅಯೋಧ್ಯ ಸೌಭಾಗ್ಯವನ್ನು ರಸದೊಳಗೆ ತೊಳೆದು ಸವತಿ ಮಸ್ತನೆಂಬ ದುರಾಸೆಯ ಮರುಭೂಮಿಯಲ್ಲಿ ವಂಶನಾಶ ಎಂಬ ತಳಾದಿನ ಹಾಕಿ ದಶರಥ ಚಕ್ರವರ್ತಿಯ ಮೃತದೇಹವನ್ನು ಕಂಬದಂತೆ ನೆಲೆಸಿ ಸೂಯಿ ಅಸಹನೆ ಅಸಬ್ಧತೆ ಎಂಬ ತಳಕ್ಕೆ ಹರಡಿ ಅನ್ಯಾಯ ಎಂಬ ಭವನವನ್ನು ನಿರ್ಮಿಸಿ ಭ್ರಾತೃ ಎಂಬ ಸಿಂಹಾಸದ ಮೇಲೆ ನನ್ನ ಕುಳ್ಳೆತ್ತಿಸಿದ ಪಾಪಿ ಎಣ್ಣಸೆ ಕುಮಾರ, ನಿನ್ನಂತ ರಾಕ್ಷಸಿಯರನ್ನು ಹಾಗೆ ಬಿಡುವುದೇ ಆದರೆ ಈ ಪಟ್ಟಣದಲ್ಲಿರುವ ಅದಷ್ಟೂ ಜನ ಮಹಿಳೆಯರು ನಿನ್ನ ಗುಣವನ್ನೇ ಅನುಸರಿಸಿ ವಂಶನಾಶ ಮಾಡುವ ಯಾವುದೇ ಸಂದೇಹವಿಲ್ಲ. ಆದುದರಿಂದ ಇದು ಈ ಖಡ್ಗಕ್ಕೆ ನಿನ್ನ ಆಹುತಿ ಕೊಡುವೆನು. ಬಿಡು ಸಹೋದರ, ಬಿಡು. ಮಾತೆಯ ಕೊಲ್ವರೆ ಮಾನಿದನೆ, ಮಾತೆಯ ಕೊಲ್ವರೆ ಮಾನಿದನೆ, ಸಹೋದರ ನೀತಿವಂತನು ನೀನು ಪ್ರಾಣನಾದೆ ನೀ
ಅಂತನು ನೀನು ರೋಗನ ದೇಗೆ ಮಾತೆಯ ಕೊಲ್ವರೆ ಮಾನಿತನೆ ಇನವಂದ ಭೂಮನ ಮನ ಒರಿತವಳ ಭೂಪನ ಮನವರಿತವಳ ಕುಲನಾಶ ಮಾಡಿ ದಿನವಂಶ ಭೂಪನ ಮನವರಿತವಳ ನಾಶ ಮಾಡಿ ಕನ ಕಾರ್ಯ ಗೈದವಳ ಅಲ್ಲ ಸಹೋದರ ಕುಲ ನಾಶ ಮಾಡಿ ಕನ ಕಾರ್ಯ ಗೈದವಳ ಕುಲ ನಾಶ ಮಾಡಿ ಕನ ಕಾರ್ಯ ಗೈದವಳ ಮಾತೆಯ ಕೊಲ್ವರೆ ಮಾನಿದನೆ ವಂಶ ಭೂಪನ ಮನವರಿತವಳ ಇನ ವಂಶ ಭೂಪನ ಮನವರಿತವಳ ಕುಲನಾಶ ಮಾಡಿ ಗನ ಕಾರ್ಯ ಗೈದವಳ ಕುಲನಾಶ ಮಾಡಿ ಗನ ಕಾರ್ಯ ಕೈದವಳ ಮಾತೆಯ ಕೊಲ್ವರೆ ಮಾನಿತನೆ 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 ಅಣ್ಣ ಅಣ್ಣ ಮಾತೃಹತ್ಯೆ ಮಹಾಪಾಪಕರ ಮಾತೆಯನ್ನು ಕೊಲ್ಲುವುದು ಮಹಾಪಾಪ ಶಾಂತನಾಗು ಅಣ್ಣ ಶಾಂತನಾಗು ನಿಜ ಸಹೋದರ ನಿಜ ವಿವೇಕಿಯು ಸದ್ಗುಣವಂತನಾದ ನೀನು ಅಜ್ಞಾನದಿಂದ ನನ್ನನ್ನು ಎಚ್ಚರ ತಂದೆಯವರ ಮರಣವನ್ನು ಅಣ್ಣ ಶ್ರೀರಾಮಚಂದ್ರನ ವನವಾಸವನ್ನು ಕೇಳಿ ಬುದ್ಧಿಹೀನನಾಗಿ ಈ ಕೃತ್ಯವನ್ನು ಮಾಡಲು ಯತ್ನಿಸಿದೆ ಈ ಪಾಪಿಯನ್ನು ಕೊಂದರೆ ಪವಿತ್ರವಾದ ಖಡ್ಗವು ಅಪವಿತ್ರವಾಗುವುದು ಬೇಡ ದೀಪವಿಲ್ಲದ ಮಂದಿರದಂತೆ ನನ್ನಣ್ಣ ಈ ಶ್ರೀರಾಮಚಂದ್ರನ ಈ ದುಃಖಾಂದಮಯ ಅರಮನೆಯಲ್ಲಿ ನಾನು ಹೇಗೆ ಜೀವಿಸಲಿ ಶತ್ರುಘ್ನ ಅಣ್ಣ ಹೇಗೆ ಜೀವಿಸಲಿ ರಮನಿಲ್ಲದ ಅರಮನೆ ರವಿಯಿಲ್ಲದ ಆಕಾಶ ತೆರಳಿ ರಾಮನಿಲ್ಲದ ಅರಮನೆ ರವಿಯಿಲ್ಲದ ಆಕಾಶ ತೆರಳಿ ಲಕ್ಷ್ಮಣಂ ತೆರಳಲ್ಲವ ಲಕ್ಷಣವಿದು ರಾಮ ಮಾತೆ ಸೀತೆಯ ನಗಲಿ ಭಾಗ್ಯಹೀನರು ನವಾರೆವು ಅವರ ನಗಲಿದ ಅಯೋಧ್ಯೆ ಹಡವಿಹಾಯ್ತೆ ಪ್ರೇಮ ಮೂರ್ತಿಗಳಾದ ರಾಮ ದಶರಥರಂ ಹಗಲಿ ಪ್ರೇಮ ಮೂರ್ತಿಗಳಾದ ರಾಮ ದಶರಥರಂ ಹಗಲಿ ರಾಮ ದಶರಥ ಹಗಲಿದಯೋದಿ ಅಡವಿಹಾಯ್ತೆ ಪ್ರೇಮ ಮೂರ್ತಿಗಳಾದ
ರಾಮ ದಶರಥರಂ ಹಗಲೇ ಭರತ ನಿಂದ ಕಟ ನಿರ್ಭಾಗ್ಯ ಸೋಮಿತ್ರಿ ಒದಗಿದ ರಾಮ ಸೇವಾ ಭಾಗ್ಯ ಪಾಪಿ ಭರತನ ಪಾಲ್ಗೆ ಬರಿದ ಬರದಾಯಿತೇ ರಾಮ ರಾಮಚಂದ್ರ ಹಣ್ಣ ನನ್ನ ಮಾತನ್ನು ಕೇಳಕಂದ, ಇನ್ನು ಮೇಲಾದರೂ ಪಟ್ಟಾಭಿಷಕ್ತನಾಗಿ ಸಂತೋಷದಿಂದ ರಾಜ್ಯಭಾರವನ್ನಾಳು. ಹುಚ್ಚುಬಾಯಿ ಏನಂದೆ ಕುಮಾರ ಭರತ ಮಗನೇ ಎಂದು ಕರೆಯಲು ನೀನು ನಾಚಿಕೆ ಆಗುವುದಿಲ್ಲ. ಅಯ್ಯೋ, ನೀನು ಪತಿ ದ್ರೋಹಿ. ಶಿವ ಶಿವ, ಪುತ್ರ ದ್ರೋಹಿ, ಕೇಳಲಾರೆ ಬಂಧು ದ್ರೋಹಿ. ಅಯ್ಯೋ, ಹೀಗಿರುವಲ್ಲಿ ನಾನು ನಿನ್ನ ಸಂಗಡ ಮಾತನಾಡಬಹುದೇ? ನಿನ್ನ ಮುಖವನ್ನು ನೋಡಬಹುದೇ? ಹಿಂದಿನಿಂದ ನೀನು ನನಗೆ ತಾಯಿಯಲ್ಲ, ನಾನು ನಿನಗೆ ಮಗನಲ್ಲ. ಬಾಸವರ ಇಲ್ಲಿರುವೆ ರಾಘವ ರಾಮಚಂದ್ರ ಸುಳಿವೇ ಸಿಗಲಿಲ್ಲ. ಹಣ್ಣು ನನ್ನ ಕಾಣದೆ ನಾನು ಅಯೋಧ್ಯೆಗೆ ಹಿಂದಿರುಗಲ. ಈಗ ಏನು ಮಾಡುವುದು ಸಹೋದರ? ಅಣ್ಣ, ಮುಂದಿಟ್ಟ ಹೆಜ್ಜೆಯನ್ನು ಹಿಂತೆಗೆಯುವುದು ಬೇಡ. ಎಷ್ಟೇ ಕಷ್ಟವಾದರೂ ಅಣ್ಣನನ್ನು ಹುಡುಕಲೇಬೇಕು. ನಡೆ ಅಣ್ಣ, ಹೋಗೋಣ. ನಿಜ ಸಹೋದರ, ನಿಜ. ಹಣ್ಣನನ್ನು ಕಾಣದೆ ಅಯೋಧ್ಯೆಗೆ ಹಿಂದಿರುಗಲ. ಶತ್ರುಜ್ಞ, ಅಲ್ಲಿ ಕಾಣುತ್ತಿರುವುದು ಶೃಂಗವೇರಿ ಪರ್ವಲ್ಲವೇ? ಹೌದಣ್ಣ, ಅದು ಹೊಂಬಿಗರ ತ್ರಾಣ.
ಅಲ್ಲಿ ಹೋಗಿ ವಿಚಾರಿಸಿದರು. ಅಣ್ಣನ ಸುಳಿವು ಸಿಕ್ಕರು ಸಿಗುವುದು. ನಡೇ ಸಹೋದರ. ನಡೆಯಣ್ಣ. ಈ ಪರಮ ಪಾವನಿಯಾದ ಗಂಗಾ ಮಾತೆಗೆ ವಂದಿಸಿ ನಂತರ ಮುಂದೆ ಹೋಗೋಣ. ಸುರನರ ಸೇವಿತೆ ವರ ಗಂಗೆ, ಸುರನರ ಸೇವಿತೆ ವರ ಗಂಗೆ, ಪರಮ ಹರನ ಶಿರದಿಂದ ನೀರರಿದೇ
ಅರಿಶಿನವು ಧರಿಸಿದ ತಾಯೆ. ಪರಮ ಪಾವನೆ ಎಂದೆನಿಸಿ ಕರೆಯನೆಲ್ಲವು ಧರಿಸಿದ ತಾಯಿ. ಪರಮ ಪಾವನೆ ಎಂದೆನಿಸಿ ಕರೆಯನೆಲ್ಲವು ಧರಿಸಿದ ತಾಯೆ. ಪರಮ ಪಾವನೆ ಎಂದೆನಿಸಿ ಕರೆಯನೆಲ್ಲವು ಧರಿಸಿದ ತಾಯಿ. ನಿರುಪಮ ದರ್ತಳೆ ಅನುದಿನ ನಿನ್ನ ನಿರುಪಮ ಜರಿತಳೆ ಅನುದಿನ ನಿನ್ನನು ನಿರುಪಮ ಜರಿತಳೆ ಅನುದಿನ ನಿನ್ನ ನಿರುಪಮ ಜರಿತಳೆ ಅನುದಿನ ನಿರಂತರದಿ ಪರಿಚಿರು ಮಹಾಲಯದಿ ಪುರಂದರ ಸೇವಿತೆ ಪರಗಂಗೆ ಪರಮ ಪಾವನೆ ಕರುಣಾಕರ ಪರಮ ಪಾವನೆ ಕರುಣಾಕರ ಮಾತೆ. 14 ವರ್ಷಗಳ ಕಾಲ ವನವಾಸವನ್ನು ಪೂರೈಸುವ ನಮಗೆ ಯಾವ ಕಷ್ಟ ನಷ್ಟಗಳು ಬಾರದಂತೆ ಸದಾ ಕಾಲ ಕಾಪಾಡುತ್ತಾಯಿ, ನಿನಗೆ ಸೆರೆಗುಡ್ಡಿ ಬೇಡಿಕೊಳ್ಳುವೆನು. ಯಾರು ನನ್ನನ್ನು ಧ್ಯಾನಿಸುತ್ತಿರಲ್ಲ? ಓಹೋ, ನಿಷದಾಧಿಪತಿಯಾದ ಗುಹನು ಬರಲಿ, ಬಹಳ ಸಂತೋಷ. ನಿನ್ನಯ ನಾಮ ರಘುರಾಮ, ನಿನ್ನಯ
ಅಂದಾಮ ಲಲಿತ ಕಲಾದವ ಲೋಕೋತ್ತಾರ ಲಲಿತ ಕಲಾದವ ಲೋಕೋತ್ತಾರ ಸುಂದರ ಶ್ರೀಧರ ಸಾಕ್ಷಾತ್ಕಾರ ಸುಂದರ ಶ್ರೀಧರ ಸಾಕ್ಷಾತ್ಕಾರ ಮಾಡೆ ನಿರಂತರ ನಿನ್ನಯ ಜಾಲ ಮಾಡೆ ನಿರಂತರ ನಿನ್ನಯ ಜಾಲ ಪರಂದಾಮ 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 ಶ್ರೀರಾಮಚಂದ್ರ ಪ್ರಭು ನಮಸ್ಕರಿಸುವೆನು. ಗುಹನೆ, ನಿನಗೆ ಮಂಗಳವಾಗಲಿ. ಗುರಾಜನೇ, ಶ್ರೀರಾಮಚಂದ್ರ, ನೀನು ನಿನ್ನ ಪರಿವಾರವೆಲ್ಲವೂ ಕುಶಲವೇ? ಶ್ರೀರಾಮಚಂದ್ರ ಪ್ರಭು, ನಿಮ್ಮ ದಯೆಯಿಂದ ನಾವೆಲ್ಲರೂ ಸೌಖ್ಯದಿಂದಿದ್ದೇವೆ. ಆದರೆ ನಿಮಗೆ ಒದಗಿರುವ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನನಗೆ ಸಹಿಸಲಾರದು ದುಃಖವಾಗಿರುವುದು ಪ್ರಭು. ಶ್ರೀರಾಮಚಂದ್ರ, 14 ವರ್ಷ ವನವಾಸವನ್ನು ಈ ನಮ್ಮ ಶೃಂಗಬೇರಿಪುರದಲ್ಲಿಯೇ ಕಾಲ ಕಳೆಯುತ್ತಾ ನಮ್ಮೆಲ್ಲರನ್ನು ಕಾಪಾಡಬೇಕೆಂದು ಕೇಳಿಕೊಳ್ಳುವನು ಪ್ರಭು. ಗುಹರಾಜನೇ, ಪ್ರಭು ನಿನ್ನ ಪ್ರೀತಿಗೆ ನಾನು ಮನಸೋತಿರುವೆನು. ಆದ ಕಾರಣ ಪಿತೃವಾಕ್ಯ ಪರಿಪಾಲನೆಗೆ ಬಂದಿರುವೆನು. ಆದ್ದರಿಂದ ವನವಾಸ ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವಂತಿಲ್ಲ. ಇದು ನನ್ನ ನಿಬಂಧನೆ. ಗುಹರಾಜನೇ, ಪ್ರಭು ನೀನು ನನಗೆ ಸಹಾಯ ಮಾಡುವ ಹಾಗಿದ್ದರೆ ಈ ಗಂಗಾ ನದಿಯಿಂದ ಆಚೆಗೆ ದಾಂಟಿಸು, ನಿನಗೆ ಪುಣ್ಯವೂ ಬರುತ್ತದೆ. ಪ್ರಭು, ಭವಸಾಗರವನ್ನೇ ದಾಟಿಸಬಲ್ಲ ನಿಮ್ಮನ್ನು, ಈ ಸಣ್ಣ ನದಿಯೊಂದನ್ನು ದಾಟಿಸುವ ಸುಯೋಗವು ನನಗೆ ಬಂದು ಒದಗಿತಲ್ಲ, ನಾನೇ ಧನ್ಯನು ಪ್ರಭು. ಹಿಂದೆ ನೀವು ಮಿಥಿಲಾ ಪಟ್ಟಣಕ್ಕೆ ಹೋಗುವಾಗ ನಿಮ್ಮ ಪಾದ ಸ್ಪರ್ಶದಿಂದ ಸಣ್ಣ ಕಲ್ಲೊಂದು ಎಣ್ಣಾಯಿತಂತೆ. ಈ ಬಡವನ ದೋಣಿಯಲ್ಲಾದರೂ ಸಣ್ಣ ಪುಟ್ಟ ಕಲ್ಲುಗಳಿರು, ನಿಮ್ಮ ಪಾದ ಸ್ಪರ್ಶದಿಂದ ಅವೆಲ್ಲವೂ ಎಣ್ಣಾಯಿತೆಂದರೆ ಈ ಬಡವನ ಗತಿಯೇನು ಪ್ರಭು? ನಿನ್ನ ಮನದಾಂತರ್ಯವನ್ನು ನಾನು ಗ್ರಹಿಸಿದ ಏನು, ನೀನು ನನ್ನ ಪಾದವನ್ನು ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಮನದ ಬಯಕೆ. ನಿಷ್ಠಾರ್ಥ ಸಿದ್ಧಿಸಲಿ. Thank you.
ಪೂಜಿಸಿ ಶ್ರೀ ನಾವೇ ಸಿದ್ಧವಾಗಿರುವುದು. ಧನ್ಯನಾದೆ ಎಂದಾನ್ಮಿಕ ಧನ್ಯನಾದೆ ರಾಮ, ಇಂದಾನ್ಮಿಕ ಧನ್ಯನಾದೆ ಎಂದಾನ್ಮಿಕ ಧನ್ಯನಾದೆ ರಾಮ. ಭವಸಾಗರ ದಾಟಿಸುವ ಭವರೋಗವ ನೀಗಿಸುವ ಭವಸಾಗರ ದಾಟಿಸುವ ಭವರೋಗವ ನೀಗಿಸುವ ಬಹುದೂರ ರಘುರಾಮನ ಬಹುದೂರ ರಘುರಾಮನ ಭರದಿ ನದಿಯ ದಾಟಿಸುವೆ ಭರದಿ ನದಿಯ ದಾಟಿಸುವೆ ಇಂದಾನ್ಮಿಕ ಧನ್ಯನಾದ ಇಂದಾನ್ಮಿಕ ಧನ್ಯನಾದೆ ರಾಮ ರಾಮ ರಾಮ.